ಆಕಾಶವಾಣಿ ಕಲಿ ಕಲಿಸು ಶಿಕ್ಷಣದಲ್ಲಿ ಕಲೆ ಕಲೆಯ ಮೂಲಕ ಶಿಕ್ಷಣ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬನ್ನಿರಣ್ಣ ಬನ್ನಿರಿ ಹೊಸತನವ ಕಣ್ಣಿರಿ ಬನ್ನಿರಣ್ಣ ಬನ್ನಿರಿ ಹೊಸತನವ ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯಾ ಫೌಂಡೇಶನ್ ಫಾರ್ ದಿ ಆರ್ಟ್ಸ್ ಬೆಂಗಳೂರು ಕಲಿ ಕಲಿಸು ಎನ್ನುವುದು ಪಠ್ಯ ಬೋಧನಾ ಕಾರ್ಯದಲ್ಲಿ ಸರ್ಕಾರಿ ಶಾಲಾ ಶಿಕ್ಷಕರು ಕಲಾ ಮಾಧ್ಯಮದ ಮೂಲಕ ವಿದ್ಯಾರ್ಥಿಗಳಲ್ಲಿ ಕಲಿಕೆಯನ್ನು ನಿರಂತರ ಕ್ರಿಯೆಯಾಗಿಸುವ ಪ್ರಯತ್ನ ಕತೆ ಹಾಡು ನಾಟಕ ಚಿತ್ರಕಲೆ ಹಾಗೂ ಸ್ಥಳೀಯ ಕಲಾ ಪ್ರಕಾರಗಳ ಮೂಲಕ ಹೊರ ಜಗತ್ತಿನೊಂದಿಗೆ ಅನ್ಯೋನ್ಯ ಸಂಬಂಧ ಕಲ್ಪಿಸುವ ಸೃಜನಶೀಲ ಕ್ರಿಯೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿ ಕೇಂದ್ರಿತ ಕಲಿಕಾ ವ್ಯವಸ್ಥೆ ಜಾರಿಗೆ ತರುವ ಪ್ರಯತ್ನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ www.india ifa.org ಫೋನ್ 8762954080 ಕೆಲಸ ಮಾಡ ಬನ್ನಿರಿ ಕಲಿ ಕಲಿಸು ಕಲಿ ಕಲಿಸು ಕಲಿ ಕಲಿಸು ಕಲಿ ಕಲಿಸು ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕಲಿ ಕಲಿಸು ಕಲಿ ಕಲಿಸು ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಕಲಾ ಅಂತರ್ಗತ ಶಿಕ್ಷಣ ಕುರಿತು ಚರ್ಚೆ ಕೇಳುವಿರಿ ಭಾಗವಹಿಸುತ್ತಾರೆ ಶಿಕ್ಷಕರಾದ ಶ್ರೀ ಎಂಜೆ ರಾಜೀವ್ಗೌಡ ಹಾಗೂ ಶ್ರೀ ಎಸ್ ಕಲಾಧರ್ ನಡೆಸಿಕೊಡುತ್ತಾರೆ ಅನಿಲ್ ದೇಸಾಯಿ ಆತ್ಮೀಯ ಕೇಳುಗರೆ ನಮಸ್ಕಾರ ಕಲಿ ಕಲಿಸು ಕಾರ್ಯಕ್ರಮ ಸರಣಿಯಲ್ಲಿ ಇವತ್ತು ನಮ್ಮೊಂದಿಗೆ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಇಬ್ಬರು ಪ್ರಾಥಮಿಕ ಶಾಲಾ ಶಿಕ್ಷಕರು ಇಬ್ಬರು ಶಿಡ್ಲಘಟ್ಟ ತಾಲೂಕಿನವರು ಎಸ್ ಕಲಾಧರ್ ಇವರು ಕನ್ನಮಂಗಲದಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾರೆ ಹಾಗೆ ಎಂಜೆ ರಾಜೀವ್ಗೌಡರು ಇವರು ಚೀಮಂಗಲದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕೆಲಸ ಮಾಡ್ತಾರೆ ನನ್ನ ಮೊದಲೇ ಪ್ರಶ್ನೆ ಕಲಾಧರಿಗೆ ಕಲಾಧರ್ ಇವತ್ತು ಶಿಕ್ಷಣ ಶುಷ್ಕ ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ನಾವು ನಮ್ಮ ಕಲೆಗಳನ್ನು ಕೂಡ ಬಳಸಿಕೊಂಡು ಕಲಿಕೆಯನ್ನು ಇನ್ನಷ್ಟು ಉತ್ಸಾಹದಾಯಕ ಪ್ರೋತ್ಸಾಹದಾಯಕ ಮಾಡಬೇಕು ಅನ್ನುವಂಥ ಉದ್ದೇಶ ಇದೆ ಈ ಹಿನ್ನೆಲೆಯಲ್ಲಿ ಶಿಕ್ಷಣವನ್ನು ಕಲೆಯ ಮೂಲಕ ಬೋಧಿಸಲಿಕ್ಕೆ ಸಾಧ್ಯ ಇದೆಯಾ ಸರ್ ಖಂಡಿತ ಸಾಧ್ಯ ಇದೆ ಮತ್ತು ಅದು ಆಗಬೇಕಾಗಿರೋದು ಕೂಡ ಹಾಗೇನೆ ಕಲೆಯನ್ನು ಬಿಟ್ಟು ಶಿಕ್ಷಣವನ್ನು ಕಲಿಸೋದು ಅದು ನಿಜವಾಗ್ಲೂ ನೀವು ಹೇಳಿದಾಗೆ ಅದೊಂದು ಶುಷ್ಕ ಕ್ರಿಯೆ ಆಗುತ್ತೆ ಸರಿ ಶಿಕ್ಷಣ ಅನ್ನೋದೊಂದು ಪ್ರಕ್ರಿಯೆ ಆಗಬೇಕಾದ್ರೆ ಅದಕ್ಕೆ ಕಲೆಯ ಒಂದು ಸಾಂಗತ್ಯ ಇರಲೇಬೇಕು ಸರ್ ಯಾವ ಕಲೆಯನ್ನು ನೀವು ಬಳಸ್ತೀರಿ ಯಾವ ಶಾಲೆಗೆ ಬಳಸ್ತೀರಿ ಯಾವ ತರಗತಿಗೆ ಈ ಉದ್ದೇಶನ ಬಳಸ್ಕೊಂಡ್ರಿ ನೀವು ಸರ್ ನಾನು ಕೆಲಸ ಮಾಡ್ತಾ ಇರೋದು ಒಂದು ಪ್ರಾಥಮಿಕ ಶಾಲೆ ಅಲ್ಲಿ 1-8 ತರಗತಿಯ ಮಕ್ಕಳು ನಮ್ಮ ಶಾಲೆಯಲ್ಲಿ ಇದ್ದಾರೆ ಅಲ್ಲಿ ನಾನು ನಿರ್ದಿಷ್ಟವಾಗಿ ಇಂಥದ್ದೇ ಕಲೆ ಅಂತ ಬಳಸ್ತಿಲ್ಲ ಅಂದರೆ ನಾನು ಹೆಚ್ಚು ಫೋಕಸ್ ಮಾಡ್ತಾ ಇರುವಂಥದ್ದು ಮಕ್ಕಳ ಒಂದು ಅಭಿವ್ಯಕ್ತಿ ಅದು ಬರಹ ರೂಪದಲ್ಲೂ ಇರಬಹುದು ಮತ್ತು ಚಿತ್ರಕಲೆಯ ರೂಪದಲ್ಲೂ ಕೂಡ ಇರಬಹುದು ರಾಜೀವ್ಗೌಡರು ನೀವು ಚೀಮಂಗಲದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ತಾವು ಮಕ್ಕಳಿಗೆ ಬೇರೆಯಾದ ವಿಧಾನವನ್ನು ಬಳಸಿಕೊಂಡು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನೋದು ಕಲಿಕೆ ಸಂತಸಮಯ ಆಗಬೇಕು ಸರಳ ಆಗಬೇಕು ಈ ಹಿನ್ನೆಲೆಯಲ್ಲಿ ನೀವು ಬಳಸುವಂಥ ವಿಧಾನ ಯಾವುದು ಸರ್ ನಾನು ಟೀಚರ್ ಆದಾಗಲಿಂದ ನಾನು ಗಮನಿಸಿದ್ದು ಅಂದರೆ ಮಕ್ಕಳಿಗೆ ಗಣಿತ ಕಷ್ಟ ಈ ಗಣಿತ ಅನ್ನೋದು ಬಹುಶಃ ನನ್ನ ಶಾಲೆ ಮಕ್ಕಳಿಗೆ ಅಲ್ಲ ಹೌದು ಎಲ್ಲಾ ಶಾಲೆಯಲ್ಲೂ ಬಹುಶಃ ಇದು ಒಂದು ಯೂನಿವರ್ಸಲ್ ಪ್ರಾಬ್ಲಮ್ ಅನ್ಸುತ್ತೆ ಗಣಿತಾನೇ ಯಾಕೆ ಕಷ್ಟ ನಾನು ಸ್ಟೂಡೆಂಟ್ ಆಗಿದ್ದಾಗ ನನಗೆ ಗಣಿತ ಪಾಠ ಮಾಡ್ತಾ ಇದ್ರಲ್ಲ ಶಿಕ್ಷಕರು ಅದು ಜ್ಞಾಪಕ ಬರುತ್ತೆ ನನಗೆ ಸರಿ ಹೌದು ನನಗೆ ಇವತ್ತಿಗೂ ನನ್ನ ಪ್ರೈಮರಿಯಲ್ಲಿ ನನ್ನ ಮಾಸ್ಟರ್ ಮಾಡ್ತಾ ಇದ್ದಿದ್ದ ಗಣಿತ ಅಂದ್ರೆ ನನಗೆ ಒಂದೇ ಜ್ಞಾಪಕ ಬರುತ್ತೆ ಆ ಗಣಿತ ಟೀಚರು ಒಂದು ಕೈಯಲ್ಲಿ ಚಾಕ್ ಪೀಸು ಇನ್ನೊಂದು ಕೈಯಲ್ಲಿ ಒಂದು ಬೆತ್ತ ಬೆತ್ತ ಅದನ್ನ ಇಟ್ಕೊಂಡು ಅದನ್ನ ಇವತ್ತು ನಾನು ಹೇಳ್ಬೇಕಂದ್ರೆ ಅದೊಂಥರ ಡ್ಯಾನ್ಸ್ ತರ ಕಾಣಿಸ್ತಾ ಇತ್ತು ಅದೇ ಚಿತ್ರನೇ ನನ್ನ ಕಣ್ಣು ಮುಂದೆ ಇರೋದು ಈಗ ಇನ್ನು ಗಣಿತ ಇನ್ಯಾವ ರೀತಿನೂ ನನಗೆ ಅರ್ಥ ಆಗ್ತಾ ಇರಲಿಲ್ಲ ಅದು ಆದರೆ ನಿಧಾನವಾಗಿ ನನಗೆ ಗಣಿತದ ಮೇಲೆ ಆಸಕ್ತಿ ಬಂತು ಅಂದರೆ ಯಾಕೆ ಆಸಕ್ತಿ ಬಂತು ಅಂದರೆ ನಾನು ಬೇರೆ ಬೇರೆ ಕತೆಗಳನ್ನು ಓದೋದು ಶುರು ಮಾಡಿದ್ಮೇಲೆ ಆ ಕತೆಗಳಿಗೂ ಗಣಿತಕ್ಕೂ ಎಲ್ಲೋ ಲಿಂಕ್ ಇದೆ ಸಂಬಂಧ ಇದೆ ಕತೆಗಳ ಮೂಲಕ ಗಣಿತನ ಅರ್ಥ ಮಾಡ್ಕೋಬೋದು ಅಂತ ನನಗೆ ಅನ್ನಿಸ್ಲಿಕ್ಕೆ ಶುರುವಾಯಿತು ಬಹುಶಃ ನಾನು ಟೀಚರ್ ಆದಮೇಲೂ ಅದೇ ಸಮಸ್ಯೆನ ನೋಡ್ತಾ ಇದ್ದೆ ಮಕ್ಕಳಲ್ಲಿ ಸೊ ಮಕ್ಕಳ ಕಣ್ಣಿಗೂ ನಾನು ಅದೇ ಥರ ಕಾಣ್ತಾ ಇರ್ಬೋದಾ ನನ್ನ ಕಣ್ಣಿಗೆ ನನ್ನ ಟೀಚರ್ ಹೆಂಗೆ ಕಾಣ್ತಾ ಇದ್ದ ಅದೇ ಥರ ಇರಬಹುದಾ ಅಂತ ಅನ್ನಿಸ್ತಾ ಇತ್ತು ನನಗೆ ನಿಧಾನವಾಗಿ ಆ ಪ್ರಯತ್ನಗಳನ್ನು ಶುರು ಮಾಡಿದೆ ನಾನು ಟೆಕ್ಸ್ಟ್ ಬುಕ್ಕಲ್ಲಿರೋದು ಅದೇ ಗಣಿತನ ಬೇರೆ ವಿಧಾನದಲ್ಲಿ ಹೇಳಲಿಕ್ಕೆ ಶುರು ಮಾಡಿದೆ ಹೇಗೆ ಒಂದು ಉದಾಹರಣೆ ಅಂದರೆ ಅವರ ನಿತ್ಯ ಜೀವನಕ್ಕೆ ಆ ಕತೆಗಳನ್ನು ಆ ಸಮಸ್ಯೆಗಳನ್ನು ಹೋಲಿಸೋದು ಹೊಂದಿಸೋದು ಈ ರೀತಿ ಮಾಡ್ತಾ ಹೋದೆ ಇದರಿಂದ ಮಕ್ಕಳು ಸ್ವಲ್ಪ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಗೊತ್ತಿಲ್ಲ ನನಗೆ ಆದರೆ ನನ್ನ ಜೊತೆ ಖುಷಿಯಾಗಿರ್ಲಿಕ್ಕೆ ಶುರು ಮಾಡಿದ್ರು ಗಣಿತ ಮೊದಲಿನಷ್ಟು ಅವ್ರಿಗೆ ಕಷ್ಟ ಅನಿಸ್ತಾ ಇರಲಿಲ್ಲ ಕಲಾಧರ್ ನೀವು ಮಕ್ಕಳ ಪ್ರತಿಭೆಯನ್ನು ಹೊರಗೆ ತರಬೇಕು ಅನ್ನುವಂಥದ್ದು ಪಠ್ಯೇತರವಾಗಿಯೂ ಕೂಡ ಮಕ್ಕಳ ಅನೇಕ ಪ್ರತಿಭೆ ಇರ್ತದೆ ಮಕ್ಕಳಿಗೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಅವಕಾಶಗಳನ್ನು ಕೊಟ್ಟಾಗೆಲ್ಲನೂ ಅವರು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಭಾವನೆಯನ್ನು ಹೊರಗೆ ಹಾಕ್ತಾರೆ ನೀವೇ ನನ್ನ ಹತ್ರ ಕೊಟ್ಟಂಗೆ ಇಲ್ಲಿ ಶಾಮಂತಿ ಅನ್ನುವಂಥ ಒಂದು ಪುಸ್ತಕದ ಒಂದು ಸರಣಿನೇ ಇದೆ ಈ ಶಾಮಂತಿ ಬಗ್ಗೆ
ಮಾತಾಡಿ. ಶಾಮಂತಿ ಇದು ಹೇಗೆ ಹುಟ್ಟಿತು ಅನ್ನೋದ್ರ ಬಗ್ಗೆ ಹೇಳೋದಾದರೆ, ನಾನು ಶಿಕ್ಷಕನಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದಾಗ ಶಾಲೆ ಒಂದು ಬಹಳ ಶುಷ್ಕವಾದ ಸ್ಥಳ ಅಂತ ಅನಿಸ್ತಾ ಇತ್ತು. ಬರೀ ಯಾವುದೋ ಒಂದಷ್ಟು ಟೆಕ್ಸ್ಟ್ ಬುಕ್ಗಳು, ಹೌದು, ಅದಲ್ಲಿರೋ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ವಿಷಯನ ನಾವು ಮಕ್ಕಳಿಗೆ ಹೇಳೋದು, ಅದು ಇಟ್ ಈಸ್ ನೋ ವೇ ಕನೆಕ್ಟೆಡ್ ಟು ರಿಯಲ್ ಲೈಫ್. ಹೌದು. ಈಗ ನಾನು ಕೆಲಸ ಮಾಡ್ತಾ ಇರೋದು ಒಂದು ಹಳ್ಳಿಯ ಶಾಲೆಯಲ್ಲಿ. ಒಂದು ಹಳ್ಳಿ ಅನ್ನೋದೇ ತುಂಬ ಅದ್ಭುತವಾದ ಸ್ಥಳ. ಹೌದು. ಅಲ್ಲಿನ ಅನುಭವಗಳು, ಅಲ್ಲಿನ ಸಂಬಂಧಗಳು, ಹೌದು, ಅಲ್ಲಿ ಅವರು ನೋಡುವಂತಹ ಅನುಭವಗಳು, ಇವಕ್ಕೆಲ್ಲ ಒಂದು ತುಂಬ ವಿಶೇಷವಾದ ಆಯಾಮ ಇದೆ. ಈ ಆಯಾಮ ಶಾಲೆಯಲ್ಲಿ ಅಥವಾ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಅದಕ್ಕೊಂದು ನ್ಯಾಯ ಸಿಗೋದೇ ಇಲ್ಲ. ಒಂದು ತಳಮಳ ನನ್ನಲ್ಲಿ ಇತ್ತು. ಸೊ ಈಗ ಪಾಠ ಮಾಡ್ತಾ ಮಾಡ್ತಾ ಆ ಪಠ್ಯ ವಸ್ತುವಿನ ಜೊತೆಗೆ ಮಕ್ಕಳ ಅನುಭವಗಳನ್ನು, ಒಂದು ಅನಿಸಿಕೆಗಳನ್ನು ಲಿಂಕ್ ಮಾಡೋದಕ್ಕೆ ಶುರುವಾದಾಗ ಆ ಮಕ್ಕಳ ಅನುಭವಗಳು ಬಹಳ ಒಂಥರ ತುಂಬ ಶ್ರೀಮಂತವಾಗಿರ್ತಕ್ಕಂಥ ಅನುಭವಗಳು ಅವರು ಮಕ್ಕಳು ಹೇಳ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಸೊ ಆ ಅನುಭವಗಳನ್ನು ನಾವು ಏಕೆ ಒಂದು ಬರಹದಲ್ಲಿ ಅಭಿವ್ಯಕ್ತಿಸೋದಕ್ಕೆ ಅವಕಾಶ ಕೊಡಬಾರದು ಅಂತ ಅನಿಸಿ ಪ್ರಾರಂಭದಲ್ಲಿ ಆ ಅನುಭವಗಳನ್ನು ಮಕ್ಕಳಿಗೆ ಬರೆಯೋದಕ್ಕೆ ಹೇಳ್ತಾ ಹೇಳ್ತಾ ಆ ಅನುಭವಗಳನ್ನು ನಾವು ಒಂದು ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಅನುಭವ ಕಾವ್ಯ ರೂಪದಲ್ಲಿ ಬರಬಹುದು, ಪ್ರಬಂಧದ ರೂಪದಲ್ಲಿ ಬರಬಹುದು, ಕಥೆ ರೂಪದಲ್ಲಿ ಬರಬಹುದು ಅಲ್ವಾ? ಹೌದು. ಆ ಥರ ಅವಕಾಶ ಇತ್ತು ಅವರಿಗೆ. ಖಂಡಿತ ಖಂಡಿತ, ಅವ್ರು ಯಾವುದೇ ರೂಪದಲ್ಲಾದರೂ ಅದನ್ನು ಪ್ರಕಟಿಸಬಹುದಾಗಿ. ಯಾವ್ಯಾವ ರೂಪದಲ್ಲಿ ಬಂದಿದೆ ಶಾಮಂತಿ? ಶಾಮಂತಿಯಲ್ಲಿ ಈಗ ಒಂದಷ್ಟು ಮಕ್ಕಳು ಕವನಗಳಲ್ಲಿ ಬರೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸರಿ. ಮತ್ತೆ ಪ್ರಬಂಧಗಳ ರೂಪದಲ್ಲಿ, ಕಥೆಗಳ ರೂಪದಲ್ಲಿ, ಮತ್ತೆ ವಿಮರ್ಶೆಯ ರೂಪದಲ್ಲಿ ಅವರು ಓದಿರುವಂತಹ ಪುಸ್ತಕಗಳ ಬಗ್ಗೆ ವಿಮರ್ಶೆಯನ್ನು ಬರೆದಿದ್ದಾರೆ. ಮತ್ತೆ ನಮ್ಮ ಶಾಲೆಯಲ್ಲಿ ಹಲವಾರು ಸಿನಿಮಾಗಳನ್ನು ಕೂಡ ತೋರಿಸಿದ್ದೇವೆ. ಆ ಸಿನಿಮಾಗಳನ್ನು ನೋಡಿ ಅವ್ರಿಗೆ ಅನಿಸಿದಂಥದ್ದನ್ನ ವಿಮರ್ಶೆಯ ರೂಪದಲ್ಲೂ ಕೂಡ ಬರೆದಿದ್ದಾರೆ. ಬಹಳ ಒಳ್ಳೆಯದು. ರಾಜೇಗೌಡರು ಏನಂತೀರಿ, ಈಗ ನೀವು ಮ್ಯಾಥಮೆಟಿಕ್ಸನ್ನು ಸರಳೀಕರಿಸುವಂಥ ಒಂದು ದೊಡ್ಡ ಸವಾಲಿಗೆ ಕೈ ಹಾಕಿದ್ದೀರಿ. ಗಣಿತವನ್ನು ಕರೆಸ್ಲಿಕ್ಕೆ ಇನ್ಯಾವ ಕಲಾತ್ಮಕ ರೂಪಗಳಿದೆ? ಗಣಿತದ ಹಾಡುಗಳಿದಾವ? ಸಾಕಷ್ಟು ಗಣಿತದ ಹಾಡುಗಳು ಇವೆ, ಗಣಿತದ ಅಂಶಗಳಿರುವಂಥ ಹಾಡುಗಳು ಇವೆ. ಸರಿ. ಈಗ ಉದಾಹರಣೆಗೆ ರಾಜರತ್ನಮೂರ್ದು ಒಂದು ಎರಡು ಬಾಳೆಲೆ ಹಾರ. ಹೌದು. ಇದು ಬಹುಶಃ ಪ್ರೈಮರಿ ಮಕ್ಕಳಿಗೆ ಹೌದು ಒಂದು ಎರಡು ಸಂಖ್ಯೆನ ಕಲಿಸ್ಲಿಕ್ಕೆ ಈ ಹಾಡನ್ನು. ಈಗ ನಾನು ನನ್ನ ಸಂಯೋಜಿತೆ ಅಂತ ಒಂದು ಪುಸ್ತಕ ಮಾಡಿದ್ದೀವಿ. ಗಣಿತ ಮತ್ತು ಕನ್ನಡನ ಸೇರಿಸಿ ಹೇಗೆ ನಾವು ಮಕ್ಕಳಿಗೆ ಕಲಿಸ್ಬೋದು ಅಂತ ಕೆಲವು ಅಂಶಗಳನ್ನು ಇಟ್ಕೊಂಡು ಅದರಲ್ಲಿ ಈ ಥರದ ಹಾಡುಗಳನ್ನು ಹೆಚ್ಚಾಗಿ ಬಳಸ್ಕೊಂಡಿದ್ದೀನಿ ನಾನು. ಮತ್ತು ಜನಪದೀಯ ಹಾಡುಗಳು ಸಾಕಷ್ಟಿವೆ. ಪುಸ್ತಕ ಪ್ರಾಧಿಕಾರದವರು ಕನ್ನಡದ ಜನಪದ ಹಾಡುಗಳದ್ದು ಒಂದು ಪುಸ್ತಕನೇ ಮಾಡಿದ್ದಾರೆ. ಅದರಲ್ಲಿ ಗಣಿತದ ಹಾಡುಗಳು ಅಂತಲೇ ಬರೀ ಸಂಖ್ಯೆ ಆಟ ಆಗದೇನೆ ಅಕ್ಷರ ಅದ್ರ ಜೊತೆಗೆ ಸೇರಿದಾಗ ಮಕ್ಕಳ ಕ್ರಿಯೇಟಿವಿಟಿ, ಮಕ್ಕಳ ಸೃಜನಶೀಲತೆಗೆ ಈ ರೀತಿ ನಿಮ್ಮ ಬೋಧನೆ ಅನುಕೂಲ ಆಗ್ತದೆಯಾ ಅಥವಾ ಅದು ಇನ್ನೂ ಹೆಚ್ಚು ಭಾರ ಆಗ್ತಾ ಇದೆಯಾ? ಸರ್, ಕಲಿಕೆ ಅಂದರೆ ನನಗನ್ಸೋದು ನಾವು ಏನನ್ನು ಓದುತ್ತೀವಿ ಅಥವಾ ಏನನ್ನು ನೋಡ್ತೀವಿ ಅದು ನಮ್ಮ ಮನಸ್ಸಲ್ಲಿ ಪಿಕ್ಚರೈಸ್ ಆಗಬೇಕು, ಚಿತ್ರಗಳಾಗಬೇಕು. ಅದು ಯಾವಾಗ ಬರುತ್ತೆ ಅಂದರೆ ಬಹುಶಃ ಚಿತ್ರಗಳಿಂದ ಬೇಗ ಬರುತ್ತೆ, ನಾವು ನೋಡಿದ್ದನ್ನು ಅವರು ಬೇಗ ಗ್ರಹಿಸಬಹುದು. ಆದರೆ ಪದರೂಪದಲ್ಲಿರೋದನ್ನ, ಪದಗಳಲ್ಲಿರೋದನ್ನ ಗ್ರಹಿಸೋದಕ್ಕೆ ಎರಡು ತೊಂದರೆ ಇದೆ. ಮೊದಲು ಆ ಪದನ ಸರಿಯಾಗಿ ಓದೋದು ಬರಬೇಕು, ಆ ಪದದ ವ್ಯಾಕರಣ ಗೊತ್ತಿರಬೇಕು, ಭಾಷೆ ಗೊತ್ತಿರಬೇಕು. ಸೊ ನಮ್ಮ ಶಾಲೆಗಳಲ್ಲಿ ಆಗ್ತಾ ಇರೋ ಸಮಸ್ಯೆ ಇದು ಅಂತ ನನಗನ್ಸುತ್ತೆ. ನಾವು ಭಾಷೆಯನ್ನ ಸರಿಯಾಗಿ ಹೇಳ್ಕೊಡ್ತಾ ಇಲ್ವೋ ಅಥವಾ ಕಲಿತಾ ಇಲ್ವೋ ಮಕ್ಕಳು. ಸೊ ಈ ಭಾಷೆನ ಕಲಿಸ್ಬೇಕು. ಆ ಒಂದು ಪದ ಏನ ಯಾವ ಅರ್ಥನ ಧ್ವನಿಸ್ತಾ ಇದೆ ಅನ್ನೋದು ಮಕ್ಕಳಿಗೆ ಅರ್ಥ ಆಗಬೇಕು. ಆಗ ಗಣಿತದ ಭಾಷೆನೂ ಸಹ ಸರಳವಾಗಿ ಅರ್ಥ ಆಗುತ್ತೆ. ಅದು ಅರ್ಥ ಆದ್ರೆ ಅಕ್ಷರ ಜ್ಞಾನ ಮತ್ತು ಸಂಖ್ಯಾ ಜ್ಞಾನ ಎರಡು ಒಟ್ಟೊಟ್ಟಿಗೆ ಬರಬೇಕು ಅಂತ. ಸೊ ಅವೆರಡು ಒಟ್ಟೊಟ್ಟಿಗೆ ಬಂದಾಗ ಮಕ್ಕಳು ಅರ್ಥ ಮಾಡ್ಕೊಳ್ಳೋದು. ಎಷ್ಟು ದಿವಸದಿಂದ ಮಾಡಿದ್ರಿ ರಾಜೀವ್ ಗೌಡ್ರೆ, ಏನು ಫಲಿತಾಂಶ ಕೊಟ್ಟರು ಹೇಳಿದ್ರೆ? ನಾನು ಇದನ್ನು ಪ್ರಯೋಗ ಶುರು ಮಾಡಿದ್ದು 2001 2001 ನಾನು ಗಣಿತಾನ ಮತ್ತು ಕನ್ನಡನ ಎರಡನ್ನೂ ಬೋಧಿಸ್ಬೇಕಾದ್ರೆ ಇದೇ ತಂತ್ರನ ಅನುಸರಿಸ್ತಾ ಇದ್ದೆ. ಫಲ ಏನಿದೆ? ಫಲ ತುಂಬ ಚೆನ್ನಾಗಿದೆ. ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಗಣಿತ ಮತ್ತು ಕನ್ನಡ ಎರಡನ್ನೂ ಒಟ್ಟೊಟ್ಟಿಗೆನೆ ಅರ್ಥ ಮಾಡ್ಕೊತಾರೆ. ಒಂದು ನನಗೆ ಬೇಕು ಕಲಾಧಾರ, ನೀವು ಶಾಮಂತಿ ಈ ಪುಸ್ತಕ ಸರಣಿಯನ್ನು ಬಹಳ ಸುಂದರವಾಗಿ ಮುದ್ರಿಸಿದ್ದೀರಿ. ಒಟ್ಟಾರೆ ಮಕ್ಕಳ ಭಾವನೆ ನಿಮ್ಮ ಸೀರೀಸನ್ನು ನೀವು ಓದಿದ್ದೀರಿ, ಏನಿದೆ ಮಕ್ಕಳಲ್ಲಿ ಇವತ್ತು ವಿಚಾರ? ಮಕ್ಕಳಲ್ಲಿ ಬಹಳ ವಿಚಾರಗಳು, ಬಹಳ ದೊಡ್ಡ ದೊಡ್ಡ ವಿಚಾರಗಳಿದೆ ಅನಿಸುತ್ತೆ. ವಯಸ್ಸಿಗೂ ಮೀರಿದ್ದು ಮತ್ತು ನಾವು ದೊಡ್ಡವರು ಮಕ್ಕಳಿಂದ ಕಲಿಯುವಂಥದ್ದು ಬಹಳಷ್ಟು ಇದೆ. ಏನು ರಾಜೀವ್ರೆ? ಖಂಡಿತ ಸರ್. ನನಗದು ಬಹಳ ಸರಿ ಅನಿಸುತ್ತೆ. ನಾವು ಶಿಕ್ಷಕರಾಗಿ ಮಕ್ಕಳಿಂದ ಕಲಿಯುವಂಥದ್ದು ಬಹಳ ಇದೆ. ಮಕ್ಕಳಲ್ಲಿರುವ ಮುಗ್ಧತೆ, ಮಕ್ಕಳಲ್ಲಿರುವ ಒಂದು ಪೂರ್ವಾಗ್ರಹ ಪೀಡಿತವಲ್ಲದ ಮುಕ್ತ ಆಲೋಚನೆ ಗ್ರಹಿಕೆಗಳು, ನಾವು ಅದನ್ನೆಲ್ಲ ಬಹುಶಃ ಕಳ್ಕೊತಾ ಇದ್ದೀವಿ. ಈ ಥರದ್ದೆಲ್ಲ ಬಹಳ ಸೂಕ್ಷ್ಮ ಮನೋಭಾವಗಳು ಮಕ್ಕಳಲ್ಲಿ ಇನ್ನೂ ಉಳಿಯೋದಕ್ಕೆ ಬಿಟ್ಟರೆ ಬಹುಶಃ ಮುಂದಿನ ಪ್ರಪಂಚ ಬಹಳ ಅದ್ಭುತವಾಗಿರುತ್ತೆ, ಬಹಳ ಚೆನ್ನಾಗಿರುತ್ತೆ. ಕಲಾಧಾರ್, ಬಹಳ ಸುದೀರ್ಘವಾದ ಸೇವೆಯನ್ನು ನೀವು ಮತ್ತು ರಾಜೀವ್ ಕೂಡ ಇದ್ದೀರಿ. ಬದಲಾವಣೆ ಆಗಬೇಕಾಗಿದ್ದು ಎಲ್ಲಿ? ಮಕ್ಕಳನ್ನು
ಒಂದು ಮುಕ್ತವಾದ ಶಿಕ್ಷಣಕ್ಕೆ ಮಕ್ಕಳಿಗೆ ಏನು ಬೇಕು ಅನ್ನೋದನ್ನು ಕೊಡೋದನ್ನು ಮತ್ತು ಯಾವ ರೀತಿಯಲ್ಲಿ ಬೇಕು ಅಂತ ಕೊಡಬೇಕಾದಾಗ ಶಿಕ್ಷಕ ಎಲ್ಲಿ ನಿಲ್ತಾನೆ, ಪಾಲಕ ಎಲ್ಲಿ ನಿಲ್ತಾನೆ, ಸಮಾಜ ಎಲ್ಲಿ ನಿಲ್ತದೆ, ಸರ್ಕಾರ ಎಲ್ಲಿ ನಿಲ್ತದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಸರ್, ನಾನು ಸರ್ಕಾರದ ಬಗ್ಗೆ ಏನು ಹೇಳಲಿಕ್ಕಾಗಲ್ಲ. ನಾನೊಬ್ಬ ಪಾಲಕನೂ ಆಗಿ, ಹೌದು, ಯಾಕೆಂದ್ರೆ ನನಗೂ ಒಬ್ಬ ಮಗಳಿದ್ದಾಳೆ, ಅವಳು ಶಾಲೆಯಲ್ಲಿ ಓದ್ತಾ ಇದ್ದಾಳೆ. ಪಾಲಕನಾಗಿ ಶಿಕ್ಷಕನಾಗಿ ನನಗನ್ಸೋದೇನಂದ್ರೆ, ಪಾಲಕರು ಮತ್ತೆ ಶಿಕ್ಷಕರು ಇಬ್ಬರೂ ಸಹ ಶಿಕ್ಷಣ ಏಕೆ ಬೇಕು ಅನ್ನೋದನ್ನ ಆಲೋಚನೆ ಮಾಡೋದನ್ನ ಸ್ವಲ್ಪ ಬದಲಾಯಿಸ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ನಮ್ಗೆ ಇವಾಗೆಲ್ಲ ಮಾರ್ಕ್ಸ್ ಪಂಥೀಯರು, ಅಂಕಗಳು, ಹೌದು, ಹೆಚ್ಚು ಹೆಚ್ಚು ಮಾರ್ಕ್ಸ್ ತಗೋಬೇಕು, ಹೆಚ್ಚು ಹೆಚ್ಚು ಮಾರ್ಕ್ಸ್ ತಗೋಬೇಕು. ಈ ಪ್ರೆಷರಲ್ಲಿ ಬಹುಶಃ ನಮ್ಮ ಆಲೋಚನೆಗಳನ್ನ ನಾವು ಮಕ್ಕಳ ಮೇಲೆ ಹೇರ್ತಾ ಇದೀವಿ. ಇದರಿಂದ ಮಕ್ಕಳ ಲೋಕನ ನಾವು ಕಸ್ಕೊಂತ ಇದೀವಿ. ಓ ಓ, ಅವ್ರಿಗೆ ಅವ್ರ ಲೋಕದಲ್ಲಿ ಇರ್ಲಿಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ ನಾವು ಅನ್ಸುತ್ತೆ. ಕಲಾಕಾರ, ನಿಮ್ದು ಏನು ಅಭಿಪ್ರಾಯ? ಸರ್, ರಾಜೇಗೌಡರು ಹೇಳಿದ್ದೆ ನಂದು ಅನಿಸಿಕೆ. ನಾವು ಮಕ್ಕಳ ಲೋಕವನ್ನು ಕೆಡಿಸ್ತಾ ಇದ್ದೀವಿ, ಅದ್ರ ಜೊತೆಗೆ ನಮ್ಮ ಲೋಕನ ಕೂಡ ಕೆಡಿಸ್ತಾ ಇದ್ದೀವಿ. ಯಾಕಂದ್ರೆ ಈಗ ಶಾಲೆಯಲ್ಲಿರುವಂತಹ ಮಕ್ಕಳೇ ನಾಳೆ ದಿನ ಪ್ರಜೆಗಳಾಗಿ ಈ ಸಮಾಜವನ್ನ ಆಳುವಂಥದ್ದು. ಈಗ ಮಕ್ಕಳಲ್ಲಿ ಶಾಲೆಗಳ ಮುಖಾಂತರ, ಶಿಕ್ಷಣದ ಮುಖಾಂತರ ನಾವು ಒಂದು ಸಕಾರಾತ್ಮಕವಾದ ಒಂದು ಕಲಿಕೆಯನ್ನ ಅಥವಾ ಸಕಾರಾತ್ಮಕವಾದ ಮನೋಭಾವವನ್ನ ನಾವು ಬೆಳೆಸಲಿಲ್ಲ ಅಂತಂದ್ರೆ ನಾಳೆ ದಿನ ಅವರು ಈ ಪ್ರಪಂಚನ ಇನ್ನಷ್ಟು ಕೆಟ್ಟದನ್ನಾಗಿ ಮಾಡೋದಕ್ಕೆ ನಿಷ್ಪ್ರಯೋಜಕರಾದಂತಹ ನಾಗರಿಕರಾಗುವ ಸಾಧ್ಯತೆ ಇರುತ್ತದೆ. ಹೌದು, ಅನ್ನುವಂಥದ್ದು. ಹೌದು, ಹಾಗಾಗಿ ಈಗಿನ ಶಾಲೆಗಳಲ್ಲಿ ನಾವು ಒಳ್ಳೆಯ ಅಭಿರುಚಿಗಳನ್ನ, ಒಳ್ಳೆಯ ಮನೋಭಾವಗಳನ್ನ, ಒಳ್ಳೆಯ ಹವ್ಯಾಸಗಳನ್ನ ಮತ್ತು ಕಲೆಯನ್ನ ಬಹಳ ಮುಖ್ಯವಾಗಿ ಕಲಿಸಲೇಬೇಕಾಗಿದೆ. ಮುಖ್ಯ ಇಲ್ಲಿ ಬರೋದು ಕಲಾಧರ್ ಮತ್ತು ರಾಜೀವ್ಗೌಡ, ಶಾಲೆ ಹೆಡ್ ಮಾಸ್ಟರ್, ಕ್ಲಾಸ್ ಟೀಚರ್ ಮಕ್ಕಳಲ್ಲ. ಶಾಲೆಗೆ ಒಂದು ಸುಧಾರಣಾ ಸಮಿತಿ ಇದೆ, ಶಾಲಾ ಸುಧಾರಣಾ ಸಮಿತಿ ಇದೆ, ಇದು ನಮ್ಮ ಸಮಾಜ ಇದೆ, ಸಮುದಾಯ ಅದರಲ್ಲಿ ಒಳಗೊಳ್ಳಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಇಂಡಿಯಾ ಫೌಂಡೇಶನ್ ಫಾರ್ ದ ಆರ್ಟ್ಸ್ ಅನ್ನುವಂಥ ಸಂಸ್ಥೆ ಏನು ನಿಮ್ಮಂಥ ಸಂಪನ್ಮೂಲ ಜೊತೆಗೆ ಒಂದು ಬದ್ಧತೆ ಇರುವಂಥ ಮತ್ತು ಸಮುದಾಯ ಶಾಲೆಯಲ್ಲಿ ಒಳಗೊಳ್ಬೇಕು, ಕಲೆ ಅದರಲ್ಲಿ ಒಳಗೊಳ್ಬೇಕು ಅನ್ನುವಂಥ IFA ವಿಚಾರದ ಬಗ್ಗೆ ನಿಮ್ಮದೇನು ವಿಚಾರ ರಾಜೀವ್ಗೌಡ? 2001 ನಾನು ಈ ನಂಬಿಕೆಯಲ್ಲಿ ಶಾಲೆಯಲ್ಲಿ ಪ್ರಯೋಗಗಳನ್ನು ಮಾಡ್ತಾ ಇದ್ದೆ. ನನಗೆ ಅದು ಸಕ್ಸಸ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ವೆರಿ ಗುಡ್, ವೆರಿ ಗುಡ್. ನನಗೇನಂದ್ರೆ ಒಂದು ಆಸೆ ಇತ್ತು, ಇದನ್ನು ಹೆಚ್ಚು ಮಕ್ಕಳಿಗೆ ತಲುಪಿಸಬೇಕು. ನಾನು ಒಂದು ಪುಸ್ತಕ ಮಾಡಿ ಅದನ್ನು ಹೆಚ್ಚು ಮಕ್ಕಳಿಗೆ ತಲುಪಿಸಬೇಕು. ಹೇಗೆ, ನನಗೆ ದಾರಿ ಗೊತ್ತಿರಲಿಲ್ಲ. ಆದ್ರೆ ಪ್ರಜಾವಾಣಿಯಲ್ಲಿ ಒಂದ್ಸಲಿ IFA ಬಗ್ಗೆ ಒಂದು ಲೇಖನ ಬಂದಿತ್ತು. ವೆರಿ ಗುಡ್. IFA ಈ ತರದ ಕೆಲಸಗಳಿಗೆ ಸಪೋರ್ಟ್ ಮಾಡುತ್ತೆ ಅಂತ ಗೊತ್ತಾದ್ಮೇಲೆ ನಾನು ಅವರಿಗೆ ಅಪ್ರೋಚ್ ಮಾಡಿದೆ ಅವ್ರನ್ನ. ಸೊ ಅವರು ನನಗೆ ಇದೊಂದು ಅವಕಾಶ ಕೊಟ್ಟರು, ಅದಕ್ಕೆ ಹಣ ಸಹಾಯನೂ ಕೊಟ್ಟರು. ಬಹುಶಃ ಅದು ತುಂಬ ಒಳ್ಳೆ ಸಹಾಯ ಅಂತ ಅನಿಸುತ್ತೆ. ಬಹಳ ಒಳ್ಳೆ, ಯಾಕಂದ್ರೆ ಸಾಕಷ್ಟು ಜನಕ್ಕೆ ಅದು ತಲುಪ್ತದೆ. ಹೌದು. ಈಗ ಆಮೇಲೆ ಒಂದು ಅಂದ್ರೆ ಇದು ಒಂದು ಗ್ರಂಥಸ್ಥ ರೂಪದಲ್ಲಿ ಉಳಿತದೆ, ಮುಂಬರುವವರಿಗೆ ಅದು ದಾರಿದೀಪ ಆಗಬಹುದು. ಹೌದು. ಕಲಾದರ್, ನಿಮ್ಮ ಅನುಭವ ಏನು IFA ಜೊತೆಗೆ? ಸರ್, ಅದೇ ನಮ್ಮ ಆಲೋಚನೆಗಳನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಬೇರೆ ಬೇರೆ ತರದ ಸಂಪನ್ಮೂಲಗಳಾಗುತ್ತೆ, ಬಹಳ ಇರುತ್ತೆ. ಹೌದು. ಸೊ ಆ ಸಂಪನ್ಮೂಲಗಳನ್ನ ಕ್ರೋಢೀಕರಿಸೋದ್ರಲ್ಲೇ ನಮ್ಮ ಹೆಚ್ಚಿನ ಶ್ರಮ ವ್ಯಯ ಆಗಬಹುದು. ಹೌದು. ಸೊ IFA ಹ್ಯಾಸ್ ಮೇಡ್ ಅವರ್ ವರ್ಕ್ ವೆರಿ ಈಸಿಯರ್. ಈಸಿಯರ್, ಓಕೆ. ಸಂಪನ್ಮೂಲವನ್ನು ಒದಗಿಸಿದ್ರಿಂದ ಆ ಒಂದು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ನಾವು ಇನ್ನೊಂದಷ್ಟು ಈಸಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು. ಮತ್ತು ನಮ್ಮ ಕಲ್ಪನೆಗಳನ್ನು ಯಶಸ್ವಿಯಾಗಿ ಮಕ್ಕಳಿಗೆ ಕಲಿಸೋದಕ್ಕೆ ಸಾಧ್ಯ ಆಯಿತು. ಮತ್ತು ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನು ನಮ್ಮ ಶಾಲೆಗಳಿಗೆ ಕರೆಸಿ ಅವ್ರ ಕಡೆಯಿಂದ ಮಕ್ಕಳಿಗೆ ತರಬೇತಿಯನ್ನು ಕೊಡಿಸೋದಕ್ಕೆ, ಈ ಥರದ್ದೆಲ್ಲ ಬೇರೆ ಬೇರೆ ಥರದ ನೆರವುಗಳನ್ನು ಪಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಬ್ರಿಡ್ಜ್ ಆಗಿ ನಮಗೆ IFA ಕೆಲಸ ಮಾಡಿದೆ. ಒಳ್ಳೆಯದು. ರಾಜೀವ್ಗೌಡ ಹೇಳಿದಾಗೆ ಮಕ್ಕಳ ಮನೋವಿಕಾಸ ಆಗಿದೆ, ಮಕ್ಕಳು ಪಠ್ಯವನ್ನು ಓದುವ ರೀತಿಯಲ್ಲಿ ಬದಲಾವಣೆ ಬಂದಿದೆ, ಅಂಕನು ಕೂಡ ಅವರಲ್ಲಿ ಜಾಸ್ತಿ ಬರ್ತಾ ಇದೆ ಅಂತನ್ನುವಂಥದ್ದು ಅವರ ಅನುಭವ. ನಿಮಗೆ ಹೇಗೆ ಅನಿಸ್ತದೆ, ಸಾಮರ್ಥ್ಯ ಹೆಚ್ಚು ಮಾಡಿದ್ರ ಜೊತೆಗೆ ಅವರಲ್ಲಿ ಹೆಚ್ಚು ಅಂಕಗಳನ್ನು ತರುವಂಥ ಸಾಮರ್ಥ್ಯ ತಂದಿದೆಯಾ? ಖಂಡಿತ, ಖಂಡಿತ. ಹೇಗೆ ಅಂದರೆ, ಈಗ ಮಕ್ಕಳಲ್ಲಿ ನಾವು ಮುಖ್ಯವಾಗಿ ಅಂಕಗಳು ನಂತರ ಮುಖ್ಯವಾಗಿ ನಾವು ಬೆಳೆಸಬೇಕಾಗಿರೋದು ಒಂದು ನಂಬಿಕೆಯನ್ನು, ಆತ್ಮವಿಶ್ವಾಸವನ್ನು. ಇಲ್ಲಿ ನಾವು ಮಕ್ಕಳಿಗೊಂದು ಸ್ಪೇಸನ್ನು ಕ್ರಿಯೇಟ್ ಮಾಡೋದ್ರಿಂದ ಸಹಜವಾಗಿಯೇ ಅವರಲ್ಲಿ ಆತ್ಮವಿಶ್ವಾಸ ಮತ್ತು ಒಂದು ಅವರ ಬಗ್ಗೆಗಿನ ಒಂದು ನಂಬಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಆ ಹೆಚ್ಚಾದ ನಂಬಿಕೆಯನ್ನು ನಾವು ವಿ ಕ್ಯಾನ್ ಅಪ್ಲೈ ಟು ದ ಮಾರ್ಕ್ಸ್ ಆಲ್ಸೋ. ಹೌದು. ಆ ಬ್ರಿಡ್ಜ್ ಅಪ್ ಮಾಡೋ ಕೆಲಸನೂ ಕೂಡ ನಾವು ಮಾಡಬೇಕಾಗುತ್ತೆ. ಬರೀ ನಾವು ಕಲೆಯನ್ನು ಉಪಯೋಗಿಸಿ ಕಲೆ ಮಟ್ಟಕ್ಕೆ ನಾವು ಸೀಮಿತ ಆಗಬಾರ್ದು. ಅಲ್ಲಿ ಹುಟ್ಟಿದಂತಹ ವಿಶ್ವಾಸವನ್ನು ಇಲ್ಲಿಗೂ ನಾವು ಹರಡೋ ಥರ ಮಾಡಬೇಕಾಗುತ್ತೆ. ಅದು ಸಾಧ್ಯತೆ ಇದೆ, ಆಗುತ್ತೆ. ಹೇಗಿದೆ ಇಲಾಖೆಯ ಸಹಯೋಗ ರಾಜೀವ್ಗೌಡ ಮತ್ತು ಕಲಾಧರ್? ನನ್ನ ಮಟ್ಟಿಗೆ ನಾನು ಹೇಳಬೇಕು ಅಂದರೆ, ನನ್ನ ಈ ಕೆಲಸಕ್ಕೆ ಇಲಾಖೆಯಿಂದ ಈ ಥರ ಸಂಪನ್ಮೂಲಗಳ ಸಹಾಯ ಸಿಗದೇ ಇದ್ರೂ ಮಾಡೋ ಕೆಲಸಕ್ಕೆ ಅವರು ಬೆನ್ತಟ್ಟಿ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಕಲಾಧರ್? ಖಂಡಿತ ಸರ್, ಖಂಡಿತ. ಇಲಾಖೆಯಿಂದ ಒಂದು ಸಕಾರಾತ್ಮಕವಾದ ಒಂದು ಪ್ರೋತ್ಸಾಹ ಖಂಡಿತ ಇದೆ. ಆತ್ಮೀಯ ಕೇಳುಗರೆ, ನಮ್ಮ ಜೊತೆಗೆ ದೂರದ
ಚಿಕ್ಕಬಳ್ಳಾಪುರ ತಾಲೂಕು ಶಿಡ್ಲಿಘಟ್ಟ ತಾಲೂಕಿನ ಕನ್ನಮಂಗಲದಿಂದ ಕಲಾಧರ್, ಹಾಗೆ ಚಿಮಂಗಲದಿಂದ ರಾಜೀವ್ ಗೌಡರು ಇಬ್ಬರು ಶಿಕ್ಷಕರು. ತಾವು ಕಲಿತಾ ಮಕ್ಕಳಿಗೆ ಕಲಿಸ್ತಾ, ಮಕ್ಕಳಿಂದ ಕಲಿತು ಮಕ್ಕಳಿಗೆ ಕಲಿಸಿ, ಒಟ್ಟು ಇಡೀ ಒಂದು ಶಾಲೆಯ ವಾತಾವರಣ ಅಂದರೆ ಅದು ಬರೀ ಪಠ್ಯಪುಸ್ತಕಕ್ಕೆ ಸೀಮಿತ ಅಲ್ಲ, ಕಲೆಯ ಮೂಲಕ, ಸಂವಹನದ ಮೂಲಕ, ಪ್ರೀತಿಯ ಮೂಲಕ ಮಕ್ಕಳ ಜ್ಞಾನ ಕ್ಷಿತಿಜವನ್ನು ಹೆಚ್ಚಿಸ್ತಾ ಅವರು ಒಬ್ಬ ಸಮರ್ಥ ನಾಗರಿಕರಾಗಬೇಕು, ದೇ ಶುಡ್ ಬಿ ಪ್ರೊಡಕ್ಟಿವ್ ಸಿಟಿಸನ್ ಅನ್ನೋ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದ್ದಾರೆ. ರಾಜೀವ್ ಗೌಡ ಮತ್ತು ಕಲಾಧರ್, ನಿಮಗೆ ಕರ್ನಾಟಕದ ಎಲ್ಲ ಆಕಾಶವಾಣಿಯ ಪರವಾಗಿ ಮತ್ತು ನಮ್ಮ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಬನ್ನಿರಣ್ಣ ಬನ್ನಿರಿ ಹೊಸತನವ ತನ್ನಿರಿ, ಬನ್ನಿರಣ್ಣ ಬನ್ನಿರಿ ಹೊಸತನವ ತನ್ನಿರಿ, ಐಎಫ್ಎ ಸಂಸ್ಥೆಯೊಂದಿಗೆ ಕೆಲಸ ಮಾಡ ಬನ್ನಿರಿ. ಇದುವರೆಗೆ ಕಲಿ ಕಲಿಸು, ಶಿಕ್ಷಣದಲ್ಲಿ ಕಲೆ, ಕಲೆಯ ಮೂಲಕ ಶಿಕ್ಷಣ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯಾ ಫೌಂಡೇಶನ್ ಫಾರ್ ದಿ ಆರ್ಟ್ಸ್ ಬೆಂಗಳೂರು. ಪ್ರಸ್ತುತಿ ನೆರವು ಅನುಷ್ಕಾ ಕುಡತರ್ಕರ್. ಪ್ರಸ್ತುತಿ ಅನಿಲ್ ದೇಸಾಯಿ. ಪರಿಕಲ್ಪನೆ ಸತೀಶ್ ಪರ್ವತಿಕರ್. ಶೀರ್ಷಿಕೆ ಗೀತೆ ಹಾಡಿದವರು ಬಸವಲಿಂಗಯ್ಯ ಹಿರೇಮಠ. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ಕಾರ್ಯಕ್ರಮ ಕಲಿ ಕಲಿಸು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.